ಉತ್ಸವದ ಸಂಭ್ರಮದಲ್ಲಿ ಜಗ್ಗೇಶ್ ಪುನೀತ್. ಇವತ್ತು ಸ್ಯಾಂಡಲ್ವುಡ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾಗೂ ನವರಸ ನಾಯಕ ಜಗ್ಗೇಶ್ ಅವರ ಹುಟ್ಟುಹಬ್ಬದ ಸಂಭ್ರಮ. ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ಚಿತ್ರತಾರೆಯರಿಗೂ ಶುಭ ಕೋರ್ತಿದ್ದಾರೆ. ಜಗ್ಗೇಶ್ ಅವರು 58ನೇ ವಸಂತಕ್ಕೆ ಕಾಲಿಟ್ರೆ ಪುನೀತ್ ರಾಜ್ಕುಮಾರ್ 47ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದಾರೆ. ಚಂದನವನದ ಇಬ್ಬರು ಸ್ಟಾರ್ಗಳು ತಮ್ಮ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಿಸಿಕೊಳ್ತಿದ್ದಾರೆ. ಪುನೀತ್ ರಾಜ್ಕುಮಾರ್ ಪ್ರತಿ ವರ್ಷ ತಮ್ಮ ಅಭಿಮಾನಿಗಳ ಜೊತೆ ಕೇಕ್ ಅನ್ನು ಕತ್ತರಿಸಿ ಬರ್ತ್ಡೇ ಮಾಡ್ಕೊಳ್ತಿದ್ರು. ಆದರೆ ಈ ಸಲ ಕೊರೋನಾ ಕಾರಣದಿಂದ ಅಭಿಮಾನಿಗಳಿಗೆ ಮನೆ ಬಳಿ ಬಾರದಂತೆ ಅಪ್ಪು ಮನವಿ ಮಾಡಿದ್ದಾರೆ. ಕಳೆದ ವರ್ಷವೂ ಇದೇ ಕಾರಣದಿಂದ ಪುನೀತ್ ಅಭಿಮಾನಿಗಳೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡಿರಲಿಲ್ಲ. ಮಾತೃಪಿತಾ ಶ್ರೀ ನಂಜಮ್ಮ ಶಿವಲಿಂಗಪ್ಪ ಅವರ ಉದರದಲ್ಲಿ ಜನಿಸಿ 58 ವರ್ಷ, ಕನ್ನಡಿಗರ ಮಡಿಲಲ್ಲಿ 40 ವರ್ಷ, ತಂದೆ ತಾಯಿ ರಾಯರು ಕನ್ನಡಿಗರ ಆಶೀರ್ವಾದ ಹಾಗೂ ಮಾಧ್ಯಮ ಮಿತ್ರರ ಭುಜ ತಟ್ಟುವಿಕೆ ಇಲ್ಲಿಯವರೆಗೂ ನಡೆದು ಬಂದಿದ್ದೇನೆ. ನಿಮ್ಮ ಶುಭ ಹಾರೈಕೆ ನನ್ನ ಶ್ರೀರಕ್ಷೆಯಾಗಿದೆ. ಇವತ್ತು ನಾ ಬಲ್ಲೆ, ನಾಳೆ ರಾಯರು ಬಲ್ಲರು, ಆಶಾದಾಯಕ ಹೆಜ್ಜೆ ಇಡ್ತಾ ಇರುವೆ ಅಂತ ಬರೆದುಕೊಂಡು ಕೆಲವು ಫೋಟೋಗಳನ್ನ ಜಗ್ಗೇಶ್ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅಭಿನಯದ ಸಿನಿಮಾ ಜೇಮ್ಸ್ ಕಡೆಯಿಂದ ಇವತ್ತು ಹೊಸ ಪೋಸ್ಟರ್ ಅಭಿಮಾನಿಗಳಿಗೆ ಉಡುಗೊರೆಯಾಗಿ ಸಿಕ್ಕಿದೆ. ಅಲ್ಲದೆ ಬಿಡುಗಡೆಗೆ ಸಿದ್ಧವಾಗಿ ಎಲ್ಲೆಡೆ ಸಿನಿಮಾದ ಪ್ರಮೋಷನ್ ಮಾಡ್ತಾ ಇರೋ ಚಿತ್ರವಾದ ಯುವರತ್ನ ಸಿನಿಮಾ ತಂಡದಿಂದ ಒಂದು ಸಾಂಗ್ ಕೂಡ ರಿಲೀಸ್ ಆಗಿದ್ದು ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಟ್ವಿಟರ್ನಲ್ಲಿ ಪುನೀತ್ ಹಂಚಿಕೊಂಡಿದ್ದಾರೆ, ಜಗ್ಗೇಶ್ ಹಾಗೂ ಪುನೀತ್ ತಮ್ಮ ತಮ್ಮ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದು ಹುಟ್ಟುಹಬ್ಬದಂದು ಉಡುಗೊರೆಯಾಗಿ ಸಿನಿಮಾ ಕುರಿತಾದ ಹೊಸ ಅಪ್ಡೇಟ್ ಕೊಡ್ತಿದ್ದಾರೆ. ಈ ಇಬ್ಬರು ನಟರಿಗೆ ಅಭಿಮಾನಿಗಳು ಹಾಗೂ ಸ್ಟಾರ್ಗಳು ರಾಜಕೀಯ ನಾಯಕರು ಹುಟ್ಟುಹಬ್ಬಕ್ಕೆ ಶುಭ ಕೋರ್ತಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.